ಇಷ್ಟು ಒಳ್ಳೆ ಗಾಳಿ ಬರುತ್ತೆ, ಹಾ ಒಂದು ಚಾಪೆ ಹಾಕಿ ಮಲಗಿದ್ರೆ ಒಂದು ಗಂಟೆ ನಿದ್ದೆ ಮಾಡಬಹುದು, ಅಷ್ಟು ಒಳ್ಳೆ ಗಾಳಿ ಬರುತ್ತೆ ಇಲ್ಲಿ. ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವುದು ಉತ್ತರ ಕನ್ನಡದ ಜಿಲ್ಲೆಯಲ್ಲಿರುವ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ನೆಚ್ಚಿನ ತಾಣವಾಗಿರುವ ಪ್ರಸಿದ್ಧ ಜಾಗಕ್ಕೆ, ಯಾಣಕ್ಕೆ. ಯಾಣವನ್ನು ತಲುಪುವುದಕ್ಕೆ ಎರಡು ಮಾರ್ಗಗಳಿವೆ. ನಾವಿವತ್ತು ಹೋಗ್ತಾ ಇರುವುದು ಕುಮಟದಿಂದ ಶಿರ್ಸಿ ಹೈವೇಯಲ್ಲಿ. ಈ ಮಾರ್ಗವಾಗಿ ಮುಂದೆ ಬಂದರೆ ಎಡಬದಿಗೆ ಯಾಣಕ್ಕೆ ಹೋಗಲಿಕ್ಕೆ ನಾಮಫಲಕವನ್ನು ಹಾಕಿದ್ದಾರೆ. ಅಲ್ಲಿಂದ ಸ್ವಲ್ಪ ದೂರ ಒಳಗಿನ ರಸ್ತೆಯ ಮೂಲಕ ಸಾಗಬೇಕು. ಇವಾಗ ನಾವು ವಾಹನ ಪಾರ್ಕಿಂಗ್ ಮಾಡುವ ಸ್ಥಳಕ್ಕೆ ತಲುಪಿದೆವು. ಇಲ್ಲಿ 10 ರೂಪಾಯಿ ಶುಲ್ಕವನ್ನು ಪಾವತಿಸಿ ವಾಹನ ಪಾರ್ಕಿಂಗ್ ಮಾಡಿ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕು. ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕು, ಮತ್ತೆ ಮೆಟ್ಟಲುಗಳನ್ನು ಏರಿ ಹೋಗಬೇಕು. ಈ ದಾರಿಯಲ್ಲಿ ಹೋದರೆ ನೇಚರ್, ಪ್ರಕೃತಿಯನ್ನು ತುಂಬನೇ ಎಂಜಾಯ್ ಮಾಡಬಹುದು. ಈ ಜಾಗ ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ ಮಾಡಿದ ವಲಯವಾಗಿದೆ. ದಾರಿ ಉದ್ದಕ್ಕೂ ಫಲಕಗಳನ್ನು ಹಾಕಿದ್ದಾರೆ, ಪ್ಲಾಸ್ಟಿಕ್ ನಿಷೇಧ ಅಂತ. ಪ್ಲಾಸ್ಟಿಕ್ ಏನಾದರೂ ತಂದರೆ ಇಲ್ಲಿ ಡೆಪಾಸಿಟ್ ಹಣವನ್ನು ಕಟ್ಟಬೇಕು, ಮತ್ತೆ ಪ್ಲಾಸ್ಟಿಕನ್ನು ಮೇಲೆ ಕೊಂಡೋಗಬೇಕು. ವಾಪಸ್ ಬರುವಾಗ ಆ ಪ್ಲಾಸ್ಟಿಕ್ ತೋರಿಸಿ ಹಣವನ್ನು ವಾಪಸ್ ಪಡೆಯಬಹುದು. ನಾವು ಯಾಣಕ್ಕೆ ಬಂದಿದ್ದೇವೆ ಇವತ್ತು. ಯಾಣಕ್ಕೆ ಇಲ್ಲಿ ನಮ್ಮ ಪ್ರಯಾಣ ಆರಾಮವಾಗಿದೆ ಈಗ ಕಾಡಲ್ಲಿ. ಹೌದು, ತುಂಬ ಸಲ ಈ ರೋಡಲ್ಲಿ ನಾವು ಹೋಗ್ತಾ ಇರ್ತೇವೆ, ಆದರೆ ನಮಗೆ ಇಲ್ಲಿ ಯಾಣಕ್ಕೆ ಒಮ್ಮೆ ಬರಬೇಕು, ಯಾಣ ನೋಡಬೇಕೆಂಬ ಒಂದು ಕುತೂಹಲ ಇತ್ತು. ಇವತ್ತೀಗ ನಮ್ಮ ಯಾಣದ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೇವೆ. ನೋಡಿ ಈ ಥರ ಇದೆ. ತುಂಬ ಸಮಯವಾಯಿತು ನಾವು ವಿಡಿಯೋ ಮಾಡಿ, ವಿಡಿಯೋ ಮಾಡಲೇ ಇಲ್ಲ ಎನಿಸ್ಬೋದು ನೀವು, ಯೂಟ್ಯೂಬ್ ಬಿಟ್ಟು ಬಿಟ್ರಂತ. ಇಲ್ಲ, ಇದ್ದೇವೆ. ಇವತ್ತೊಂದು ಯಾಣದ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಎಂಡ್ ತನಕ ನೋಡಿ, ಎಂಜಾಯ್ ಮಾಡಿ. ಉತ್ತರ ಕನ್ನಡ ಜಿಲ್ಲೆಗೆ ಬರೋದಂದರೆ ನನಗೆ ಬಹಳ ಇಷ್ಟ. ಯಾಕಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಕಾಡು ಪ್ರದೇಶ, ಅರಣ್ಯವನ್ನು ನಾವು ನೋಡ್ಬೋದು. ಎಲ್ಲಿ ನೋಡಿದರೂ ಗಿಡ ಮರಗಳು ಕಾಣುತ್ತವೆ, ತುಂಬ ತಂಪಾಗಿರುತ್ತೆ. ಇವಾಗ ಇಲ್ಲಿ ನಡ್ಕೊಂಡು ಹೋಗುವಾಗ ಬಹಳ ಖುಷಿಯಾಗ್ತದೆ, ಆದರೆ ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಹೋಗಬೇಕು. ಬೆಟ್ಟವನ್ನು ಹತ್ಕೊಂಡು ಹೋಗ್ತಾ ಇದ್ದೇವೆ ನಾವು, ಈ ಕಲ್ಲು ಮಣ್ಣಿನ ದಾರಿಯಲ್ಲಿ ಹೋಗ್ತಾ ಇದ್ದೇವೆ. ಹಾಗೆ ನಿಧಾನವಾಗಿ ಹೋಗಬೇಕು. ನನಗೆ ಇಲ್ಲಿ ನಡ್ಕೊಳ್ಳಿಕ್ಕೆ ಆಗೋದಿಲ್ವ ಅಂತ ಉಂಟು, ಬಹಳ ಕಷ್ಟ ಉಂಟಲ್ಲ. ಇದಂತ ವೃಕ್ಷಗಳಿದ್ದ ಪರಿಸರ, ನೆಮ್ಮದಿಯ ಅಗಾರ. ಅಪ್ಪು ಮುಗೀತು, ಈಗ ಡೌನು. ಬೈಕ್ ಕೂಡ ಇದೆ ಮಾರೆ, ಅಜ್ಜ ಬಂದಲ್ಲ. ಈಗ ಮಳಿ ಇದೆ ಇಲ್ಲಿ. ಇಲ್ಲಿ ಇಲ್ಲಿ ನಡ್ಕೊಂಡು ಹೋಗುವಾಗ ಉಂಟಲ್ಲ ಈ ಪ್ರಾಣಿಗಳ, ಒಂದು ಪಕ್ಷಿಗಳ ಶಬ್ದ, ಈ ಸುಂದರವಾದ ಒಂದು ಕಾಡು ನೇಚರ್, ಮತ್ತು ನೀರಿನ ಗುಳುಗುಳು, ನೀರಿನ ಶಬ್ದ, ಜುಳುಜುಳು ಗುಳುಗುಳು ಅಲ್ವಾ, ಗುಳುಗುಳು ಒಟ್ಟೆ ಆಗೋದು ನೀರಲ್ಲ, ನೀರಿನ ಜುಳುಜುಳು ಶಬ್ದಗಳು ಎಲ್ಲವೂ ತುಂಬ ಸುಂದರವಾಗಿದೆ. ಚಳಿ ಅಂತೂ ಸಖತ್ತಿದೆ ನೋಡಿ, ಇಲ್ಲಿ ನೀರು ಹರಿತಾ ಉಂಟು. ನೋಡಿ ಮನುಷ್ಯ ಇಷ್ಟು ಪೋಕ್ರಿ ನೋಡಿ, ಇಲ್ಲಿ ಹೋಗಬಾರ್ದು, ಆದರೆ ಹೋಗಿ ನೀರು ಮುಟ್ಟಿ ಬಂದ. ಕೋಲ್ಡ್ ಉಂಟಾ? ಕ್ಲೀನ್ ಉಂಟು. ಪ್ರತ್ಯ ಮಧ್ಯದಲ್ಲಿ ನಡ್ಕೊಂಡು ಹೋಗುವ ಅನುಭವ ಉಂಟಲ್ಲ, ಅದು ತುಂಬ ಸುಂದರವಾದ ಕ್ಷಣಗಳು ನೋಡಿ. ಉಳಿಸಿ ವನ್ಯ ಜೀವಿಗಳ ಸಂಕುಲ, ಬೆಳೆಸಿ ಪ್ರಕೃತಿ ಪ್ರಕೃತಿ ದೇಗುಲ. ಅಯ್ಯೋ ನನ್ನ ಇಡ್ಲಿನ ಬಾಳೆಯಲ್ಲಿ ಹಾಕ್ರಿ, ಪ್ಲಾಸ್ಟಿಕ್ ಪ್ಲೇಟ್ ಬೇಡ. ಇದು ಏನ್ರಿ ಇದು? ಈಗ ಇನ್ನು ಮಾತಾಡೋದಿಲ್ಲ ನಾನು, ಇವರೊಟ್ಟಿಗೆ ಹೋಗುದು ಒಳ್ಳೇದಂತ. ಯಾಣದ ಈ ಒಂದು ರೋಡಲ್ಲಿ ಬೈಕ್ ಸವಾರಿ, ಯಾಣದ ಪುಷ್ಪ ಅಂತೆ ಮನುಷ್ಯ ಹೇಳುದು. ಪುಷ್ಪ ಪಿಕ್ಚರ್ ಇತ್ತಲ್ಲ ಅದಕ್ಕೆ ಅವರು ಅವನು ಹೇಳುದು ಪುಷ್ಪ. ನೋಡಿ ಅಲ್ಲಲ್ಲಿ ಬೆಂಚಸ್ಗಳನ್ನು ಹಾಕಿದ್ದಾರೆ, ಸ್ವಲ್ಪ ಕೂತ್ಕೊಂಡು ಸಾಕಾದರೆ ರಿಲ್ಯಾಕ್ಸ್ ಮಾಡಿ ಹೋಗ್ಬೋದು. ನೋಡಿ ಈ ಥರ ಬೆಂಚ್ ಉಂಟು.
ಈ ಫೆಬ್ರವರಿ ತಿಂಗಳಲ್ಲಿ ಈ ಅರಣ್ಯ ಪ್ರದೇಶದಲ್ಲಿ ಇಷ್ಟು ನೀರು ಅರ್ತುಕೊಂಡು ಬರ್ತದೆ, ಅದಕ್ಕೆ ಹೇಳುದು ಅರಣ್ಯಗಳನ್ನು ಬೆಳೆಸಿ ಮತ್ತೆ ಈ ಗಿಡ ಮರಗಳನ್ನು ನೆಡಿ ಅಂತ. ಇಲ್ಲಿ ಒಂದು ಬೆಂಚ್ ಉಂಟು, ನಾನು ಸ್ವಲ್ಪ ಕೂತ್ಕೊಳ್ತೇನೆ. ಸಾಕಾಯ್ತಮ್ಮ? ಹೌದು, ಸ್ವಲ್ಪ ಸಾಕು ಎಂತ ಆಗುದಿಲ್ಲ, ಯಾಕಂದ್ರೆ ತಂಪು ಉಂಟು, ಕೋಲ್ಡ್ ಊಟಿಯಾಗೆ. ಆದ್ರೆ ಅಪ್ಪು ಬರ್ತದಲ್ಲ, ಆಗ ಸ್ವಲ್ಪ ಸಾಕಾಗ್ತದೆ. ಎಷ್ಟು ಇಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡ್ರೆ ಉಂಟಲ್ಲ, ಹಿಂದ್ಗಡೆ ನೀರಿನ ನೀರು ಹರಿಯುವ ಶಬ್ದ, ಅಲ್ಲೆಲ್ಲ ಪಕ್ಷಿಗಳು ಕೂಗುವ ಶಬ್ದ, ಈ ಮನುಷ್ಯ ಕೂಗುವ ಶಬ್ದ. ಎಲ್ಲರೂ ಹೇಳ್ತಾರೆ ನೀರು ಕ್ರಾಸ್ ಮಾಡಿ ಹೋಗ್ಲಿಕ್ಕೆ ಸಿಗುತ್ತಂತ. ಇದೇ ಜಾಗ ಈ ಸೈಡಿಂದ ಬಂದರೆ ಈ ಒಂದು, ನಾನು ಶೂ ಹಾಕಿದ್ದೇನೆ, ಎಂತ ಮಾಡೋದು ಈಗ. ಈ ಬದಿಯಿಂದ ಬಂದರೆ ಇದೊಂದು ನೋಡಲಿಕ್ಕೆ ಸಿಗುತ್ತೆ. ಫೈನಲ್ ಯಾವ ಕಡೆಯಿಂದ ಹೋಗ್ತಾ ಇದ್ದಾರೆ? ಅದೇ ಹುಯಿಲ್ ಅಂತ ದೋಸ್ನೆ. ಹಾ, ಚಿಕ್ಕ ಚಿಕ್ಕ ಜಲಪಾತಗಳು ನಮಗೆ ನಮ್ಮ ಇಡೀ ರೋಡಲ್ಲಿ ಸಿಗ್ತದೆ. ನಮ್ಮ ಮನುಷ್ಯ ಮರವನ್ನು ದೂಡ್ತಾ ಇದ್ದಾನೆ. ಸತ್ತವರ ಮೇಲೆಂದು ಮೇಲೊಂದು ಗಿಡ ನಡಿ, ಸತ್ತವರು ಮತ್ತೆ ಹುಟ್ಟುತ್ತಾರೆ. ನೋಡಿ, ಇಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಬಂದ ಮೇಲೆ ಈ ತರ ಸ್ಟೆಪ್ಗಳನ್ನು ರೀಚ್ ಆಗುತ್ತೇವೆ. ಒಟ್ಟಿಗೆ 200 ಮೆಟ್ಟಲುಗಳಿವೆ. ಶ್ರೀ ಕ್ಷೇತ್ರ ಯಾನಕ್ಕೆ ಸ್ವಾಗತ. ಇಲ್ಲಿ ಈಗ ಈ ಮೆಟ್ಟಲುಗಳು ಇವೆ, ಇಲ್ಲಿಂದ ನಾವು ಮೇಲೆ ಹೋಗ್ಬೇಕು. ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಂದ ಮೆಟ್ಟಲತ್ತಿ ಇನ್ನೂ ಮೇಲೆ ಹೋಗ್ಲಿಕ್ಕಿದೆ. ಗಣಪತಿ ಟೆಂಪಲ್ ಇದೆ ಇಲ್ಲಿ. ಎಂತ ನೋಡ್ತಿದ್ಯಮ್ಮ? ಹೆಂಡೆ ಕಾಣ್ತಾ ಇಲ್ಲ, ದಾರಿ ಚೇಂಜ್ ಮಾಡಿದ್ರಮ್ಮ. ಸಾಧಾರಣ 100 ಮೆಟ್ಟಲುಗಳು ಹತ್ತಿ ಬಂದ ನಂತರ ಮೊದಲಿಗೆ ಸಿಕ್ಕುವುದು ಈ ಮೋಹಿನಿ ಗುಹೆ. ಇಲ್ಲಿ 2 ಗುಹೆಗಳಿವೆ. ಒಂದು ಭೈರವೇಶ್ವರರ ಗುಹೆ, ಅದು ದೊಡ್ಡದಾಗಿದೆ, ಅದು ಮೇಲೆ ಇದೆ. ಈಗ ಮೊದಲಿಗೆ ಇಲ್ಲಿ ಮೋಹಿನಿ ಗುಹೆ ಇದೆ, ಅಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ವಾಹ್, ತುಂಬ ಸಕ್ಕತ್ತಿದೆ ಮಾತ್ರ ಕಲ್ಲು. ಲೈಫಲ್ಲಿ ಒಮ್ಮೆ ನೋಡಬೇಕು. ಇವನು ಬಗ್ಗಿ ಬಿದ್ದು ಕೆಳಗಡೆ ಹೋಗ್ಲಿಕ್ಕೆ ಆಗ್ಬೋದಾ? ಈಗ ಮೇಲೆ ಹೋಗ. ಹೋಗ್ಲಿಕ್ಕೆ ಆಗ್ಬೋದಾ ಕೆಳಗಡೆ? ಒಬ್ಬ ಇದು ಭಯಂಕರ ಡೀಪ್ ಉಂಟು ಮಾರೆ. ಬಿದ್ರೆ ಮೇಲೆ ಬರ್ಲಿ. ನಾವೀಗ ಹೋಗ್ತಾ ಇರೋದು ಮೋಹಿನಿ ಗುಹೆಯ ಒಳಗಡೆ. ಈಗ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಈ ಗುಹೆ ಅಂತ. ತಕೋಸುಂಗೇ ವಾಟ್ ತಕೋಸುಂಗಳೆ ಈ ಕಲ್ಲು, ಈ ಒಂದು ಕಲ್ಲು ಬಿದ್ದಾಗೆ ಇದರ ಮೇಲೆ ನಿಂತಾಗೆ ಉಂಟು. ಇಟ್ಟಿದಾರನ್ನು ಇಲ್ಲಪ್ಪ. ಹೌದು, ಅಗೋಳಿ ಮಂಜನ ಇಟ್ಟಲ್ಲ. ಅಗೋಳಿ ಮಂಜನ ಇಟ್ಟದಂತೆ ಯಾರವನೇ ಆಗ್ಲಿ ಇವರದ್ದು ಕೇಳಿದ್ರೆ. ಈ ತರ ಕಲ್ಲು ಇಲ್ಲಿ, ಈ ತರ ಕಲ್ಲು ನಾವು ಈ ಕಡೆಯಿಂದ ಬಂದದ್ದು. ಈ ಕಲ್ಲಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ, ಆರ್ಟ್ ಬಿಡಿಸಿದ್ದಾರೆ. ಬಾಹುಬಲಿ ಉಂದೆಗೈಯಲ್ಲಿ ಆ ಕಲ್ಲು ಕೇವ್ ಇದೆ ನೋಡಿ, ಒಳಗಡೆ ಹೋಗಿದೆ. ಈಗ ಇದರ ಕೇವ್ನ ಒಳಗಡೆ ಹೋಗ್ಕೊಂಡು ನೋಡೋ ಎಲ್ಲಿ ಎಲ್ಲಿ ಹೋಗುತ್ತಂತ.
ಕಲ್ಲಿನ ಸ್ಟ್ರಕ್ಚರ್ ಒಂದು ವಿಚಿತ್ರ ಸ್ಟ್ರಕ್ಚರ್. ನಮ್ಮ ಸಂಸಾರದಲ್ಲೇ ಈ ಟೈಪ್ ಅದು ಕಲ್ಲು ಇಲ್ಲಿ ಮಾತ್ರ ಇರೋದು, ಮತ್ತು ಯಾವ ಕಡೆನೂ ಇಡೀ ಸಂಸಾರದಲ್ಲಿ ಈ ಟೈಪದ ಕಲ್ಲು ಇಲ್ಲ ಅಂತೆ. ಇಡೀ ವರ್ಲ್ಡಲ್ಲಿ ಸೌಂಡ್ ಕೇಳ್ತಾ ಉಂಟ, ಇದು ಬ್ಯಾಟ್ಸ್ ಬ್ಯಾಟದ ಸೌಂಡ್ ಕೇಳ್ತಾ ಉಂಟು. ಇದರಲ್ಲಿ ಫುಲ್ ಕತ್ತಲಿಗೆ ಬಂದರೆ ಫುಲ್ ಬ್ಯಾಟ್ ಇರ್ಬೋದು. ಇಲ್ಲಿಂದ ಬಂದರೆ ಇದೊಂದಕ್ಕೆ ಸಿಗುತ್ತೆ. ತಪ್ಪಿಸಿದೆ ಈ ಒಂದು ಯಾಣ ಗುಹೆಗಳು ಅಂದರೆ ಕೇವ್ಸು. ಆದ ನಂತರ ಪುನಃ ಇನ್ನೊಂದು ಕೇವ್ಸಿಗೆ ಹೋಗ್ಲಿಕ್ಕೆ. ನೋಡಿ, ಮೆಟ್ಟಲುಗಳನ್ನು ಹತ್ತಿ ಬಂದು ಈಗ ನಾವು ಯಾಣವನ್ನು ತಲುಪಿದ್ದೇವೆ. ಇವಾಗ ನೀವು ನೋಡ್ತಾ ಇದ್ದೀರಿ ಭೈರವೇಶ್ವರನ ಗುಹೆ, ಪ್ರಸಿದ್ಧವಾದ ದೊಡ್ಡ ಗುಹೆ ಇದೇ ಆಗಿದೆ. ಈ ಯಾಣದ ಹತ್ರ ಇಲ್ಲಿ ಒಂದು ಚಿಕ್ಕದೊಂದು ಅಂಗಡಿ ಇದೆ. ಈ ಅಂಗಡಿಯಲ್ಲಿ ನಮಗೆ ತಂಬು ಪಾನೀಯ ಇರ್ಬೋದು, ಈ ಫ್ರೂಟ್ಸ್ ಇರ್ಬೋದು ಸಿಗುತ್ತೆ. ಮತ್ತು ಬೇರೆ ಎಲ್ಲಿಯೂ ಇಲ್ಲಿ ಅಂಗಡಿಗಳು ಇಲ್ಲ, ಇದು ಒಂದೇ ಇರುವುದು. ಯಾಣವನ್ನು ನೋಡಲಿಕ್ಕೆ ಟೈಮಿಂಗ್ ಇದೆ, ಬೆಳಿಗ್ಗೆ 8:30 ಸಂಜೆ 5:30 ತನಕ ನಮಗೆ ಅಲ್ಲಿ ಅವಕಾಶವಿದೆ, ಮತ್ತು ಅದು ಕ್ಲೋಸ್ ಆಗುತ್ತೆ. ಇವಾಗ ಮೊದಲಿಗೆ ಪಾದರಕ್ಷೆಯನ್ನು ಇಲ್ಲಿ ಹೊರಗಡೆ ಇಡಬೇಕು, ಆದಮೇಲೆ ದೇವಸ್ಥಾನದ ಒಳಗಡೆ ಹೋಗಬೇಕು. ಅಲ್ಲಿ ಯಾವುದೇ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡುವಾಗೆ ಇಲ್ಲ. ಈಗ ಇಲ್ಲಿ ಪ್ರವೇಶ ಶುಲ್ಕ 10 ರೂಪಾಯಿಯನ್ನು ಕಟ್ಟಿ ಯಾಣ ಗುಹೆಯೊಳಗೆ ಹೋಗಬೇಕು. ನೋಡಿ ಹೊರಗಡೆಯಿಂದ ಯಾಣದ ಕಲ್ಲುಗಳ ಸೌಂದರ್ಯ. ಗುಹೆಯಿಂದ ಮೋಹಿನಿ ಗುಹೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಕಲ್ಲುಗಳು ನೋಡಿ ಯಾವ ಥರ ಚೂಪ್ ಚೂಪಾಗಿವೆ ನೋಡಿ, ಕೆತ್ತಾರಲ್ಲ ಆ ರೀತಿವೆ. ನನಗೆ ಬಹಳ ಕುತೂಹಲ ಇತ್ತು ಈ ಗುಹೆಗಳು ಹೇಗೆ ಇರ್ಬೋದಂತ. ಬನ್ನಿ ಒಳಗಡೆ ಹೋಗಿ ನಾವು ನೋಡೋಣ. ಈ ಕಲ್ಲಿದೆಯಲ್ಲ ಸ್ಲ್ಯಾಶ್, ಬಾಣದ ಈ ಬಂಡೆ ಕಲ್ಲುಗಳು ಕಲ್ಲುಗಳು ಏನಿವೆ ಬಹಳಷ್ಟು ಚೂಪಾಗಿವೆ, ಅಷ್ಟೇ ಸುಂದರವಾಗಿ ಕೂಡ ಇವೆ. ಅಂದರೆ ಈ ಕೈಯಲ್ಲಿ ಕೆತ್ತರೆ ನೋಡಿ ಆ ಥರ ಈ ಕಲ್ಲುಗಳು ಇವೆ. ಈ ಗುಹೆ ಒಳಗೆ ಪರಶುರಾಮರು ಧ್ಯಾನವನ್ನು ಮಾಡ್ತಿದ್ರು ಅಂತ ಹೇಳುತ್ತಾರೆ. ಮೊದಲೆಲ್ಲ ಬಹಳಷ್ಟು ಜನ ಧ್ಯಾನ ಮಾಡೋದಕ್ಕೋಸ್ಕರನೇ ಈ ಯಾಣ ಗುಹೆಗಳಿಗೆ ಬರ್ತಿದ್ರಂತೆ. ಜ್ವಾಲಾಮುಖಿ ಸ್ಫೋಟದ ನಂತರ ಈ ಒಂದು ಯಾಣ ಗುಹೆಗಳು ಸೃಷ್ಟಿಯಾಗಿದಂತ ಹೇಳುತ್ತಾರೆ. ಇಲ್ಲಿ ಯಾವಾಗಲೂ ಇಲ್ಲಿಯ ಮಣ್ಣು ಧೂಳು ಇದೆ ನೋಡಿ, ಕಪ್ಪು ಭಸ್ಮ ಥರನೇ ಇದೆ. ಇವಾಗಲೂ ಕೂಡ ಇಲ್ಲಿ ಮಣ್ಣು ಆ ಥರನೇ ಇದೆ. ಪಶ್ಚಿಮ ಘಟ್ಟದ ಸಾಲಲ್ಲಿ ಈ ಯಾಣ ಬರುತ್ತೆ. ಇಲ್ಲಿ ಒಟ್ಟಿಗೆ 61 ಶಿಖರಗಳಿವೆ ಅಂತೆ. ಅದರಲ್ಲಿ ಇಲ್ಲಿ 2 ಶಿಖರಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಈ ಯಾಣದ ಬಗ್ಗೆ ನಮಗೆ ಈ ಹೊರ ಜಗತ್ತಿಗೆ ಕರ್ನಾಟಕಕ್ಕೆಲ್ಲ ಗೊತ್ತಾಗಿದ್ದೇ ನಮ್ಮೂರ ಮಂದರ ಹೂವೆ ಚಿತ್ರದ ನಂತರ. ಈ ಚಿತ್ರದ ಈ ಕೆಲವು ಭಾಗಗಳು ಈ ಯಾಣದ ಗುಹೆ ಒಳಗೆ ತೋರಿಸಿದ್ದಾರೆ. ಅದರ ಮೇಲೆ ಯಾಣ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಬರೀ ಕಾಲಲ್ಲಿ ಬರುವುದರಿಂದ ಕಲ್ಲುಗಳೆಲ್ಲ ಇವೆ, ಜಾಗ್ರತೆ ಮಾಡಬೇಕಷ್ಟೆ. ಶಾಲಾ ಪ್ರವಾಸವ ಕರ್ನಾಟಕ ದರ್ಶನ
ಮಕ್ಕಳು ಆಸನದಿಂದ ಶಾಲಾ ಪ್ರವಾಸಕ್ಕೆ ಯಾಣ ನೋಡ್ಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರು ಸಿಕ್ಕಿದ್ರು, ಮಾತಾಡಿ ತುಂಬಾ ಖುಷಿ ಆಯ್ತು. ನೋಡಿ ಈ ಮರ ಉಂಟಲ್ಲ, ಇದು ಇಲ್ಲಿ ಹೀಗೆ ಕೊಳ್ತು ಹೋಗ್ತದಂತೆ. ಅವರು ಹೇಳೋದು ಬಡವರಿಗೆಲ್ಲ ಕೊಟ್ಟರೆ ಏನ ಯಾವುದಕ್ಕಾದ್ರೂ ಉಪಯೋಗಕ್ಕೆ ಆಗ್ತಿತ್ತಂತ. ನಾನೊಂದು ಹೇಳ್ತೇನೆ ಇವರಿಗೆ ಏನಂದರೆ, ಈ ಮರ ಉಂಟಲ್ಲ ಇದರಿಂದ ಇದು ಕೊಳ್ತು ಹೋಗುವಾಗ ಅದರಲ್ಲಿ ಹುಳಗಳು ಆಗ್ತವೆ, ಆ ಹುಳಗಳು ಈ ಪ್ರಾಣಿಗಳು ಕಾಡಿನ ಪ್ರಾಣಿಗಳು ತಿಂತವೆ, ಮತ್ತು ಈ ಅನಿಬಿ ಅಂದರೆ ಜೇನು ನೊಣಗಳು ಈ ಕೀಟಗಳು ಎಲ್ಲ ಇಲ್ಲಿ ಬಂದು ಅವರ ಗೂಡುಗಳನ್ನು ಕಟ್ತವೆ. ಮತ್ತು ಪುಲ್ ಅಂದರೆ ಎಲ್ಲ ಕೊಳ್ತು ಹೋದ ನಂತರ ಈ ಬೇರೆ ಏನು ಮರಗಳು ಗಿಡಗಳಿವೆ ಅದಕ್ಕೆಲ್ಲ ಗೊಬ್ಬರ ಆಗ್ತದೆ. ಅದಕ್ಕೆ ಕಾಡದ್ದು ಎಲ್ಲ ಗಿಡ ಮರಗಳು ಎಲ್ಲ ಇಲ್ಲೇ ಬಿಡಬೇಕು. ಯಾಣ ತುಂಬ ಸುಂದರವಾಗಿದೆ. ಕುಟುಂಬದವರೊಟ್ಟಿಗೆ ಮಕ್ಕಳೊಟ್ಟಿಗೆ ಈ ಯಾಣಕ್ಕೆ ಬನ್ನಿ. ಇಲ್ಲಿ ಬಂದರೆ ನಿಮಗೆ ಮೂರು ಪ್ಲೇಸ್ಗಳನ್ನು ನೋಡ್ಬೋದು. ಯಾಣಕ್ಕೆ ಬರ್ಬೋದು, ಗೋಕರ್ಣಕ್ಕೆ ಹೋಗ್ಬೋದು, ವಿಭೂತಿ ಫಾಲ್ಸ್ ಕೂಡ ನೋಡಿಕೊಂಡು ಹೋಗ್ಬೋದು.